ಹೆಸರಿನ ಮುಂದಿನ ಸುದ್ದಿ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತೆ ಜೆಡ್ ಭದ್ರತೆ ಝೆಡ್ ಪ್ಲಸ್ ಭದ್ರತೆ ನೀಡಲು ಸರ್ಕಾರ ತೀರ್ಮಾನ ಮಾಡಿದೆ ಈ ಹಿಂದೆಯೂ ಮಾಜಿ ಸಿಎಂಗಳಿಗೆ ಝಡ್ ಭದ್ರತೆ ಇತ್ತು ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಝಡ್ ಭದ್ರತೆಯಿಂದ ಇಳಿಸಲಾಗಿತ್ತು ಹೀಗಾಗಿ ಮತ್ತೆ ಝೆಡ್ ಭದ್ರತೆ ನೀಡುವಂತೆ ಮಾಜಿ ಸಿಎಂಗಳು ಸಿದ್ದರಾಮಯ್ಯಗೆ ಮನವಿ ಮಾಡಿದ್ರು ಕಾವೇರಿ ಹೋರಾಟ ಸೇರಿದಂತೆ ಹಲವು ಪ್ರತಿಭಟನೆ ಸೇರಿದಂತೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಹಿನ್ನೆಲೆಯಲ್ಲಿ ಭದ್ರತೆ ಹೆಚ್ಚಳಕ್ಕೆ ಮಾಜಿ ಸಿಎಂಗಳು ಮನವಿ ಮಾಡಿದ್ರು ಮಾಜಿ ಸಿಎಂಗಳ ಮನವಿ ಹಿನ್ನೆಲೆಯಲ್ಲಿ ಝಡ್ ಭದ್ರತೆ ಮುಂದುವರಿಸಲು ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆ ನೀಡಿದ್ದಾರೆ ಎನ್ನಲಾಗಿದೆ ಶೀಘ್ರವೇ ಮಾಜಿ ಸಿಎಂ ಗಳಿಗೆ ಝಡ್ ಭದ್ರತೆ ನೀಡಲು ಆದೇಶ ಹೊರಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಒಂದು ವೇಳೆ ಝಡ್ ಭದ್ರತೆ ಜಾರಿ ಆದರೆ ಮಾಜಿ ಸಿಎಂಗಳಾದ ಯಡಿಯೂರಪ್ಪ ಎಸ್ ಎಂ ಕೃಷ್ಣ ಕುಮಾರಸ್ವಾಮಿ ಸದಾನಂದ ಗೌಡ ಬಸವರಾಜ ಬೊಮ್ಮಾಯಿ ವೀರಪ್ಪ ಮೊಯ್ಲಿ ಜಗದೀಶ್ ಶೆಟ್ಟರ್ ಈ ಸೌಲಭ್ಯವನ್ನು ಪಡೆಯಲಿದ್ದಾರೆ ತಪ್ಪು ಅಂತ ಹೇಳ್ತಿಲ್ಲ ಎಲೆಕ್ಷನ್ ಮುಂಚೆ ಇವ್ರಿಗೆ ಯಾವ ಭದ್ರತೆನೂ ಬೇಡ ಜನರು ಮಧ್ಯೆ ಹೋಗ್ಬಿಟ್ಟು ಕೂತ್ಕೋತಾರೆ ಯಾರು ಮನೇಲಿ ಬೇಕಾದ್ರೂ ಹೋಗಿ ಮಲಿಕತ್ತಾರೆ ಓಟ್ ಬೇಕಷ್ಟೇ ಗೆದ್ದ ಮೇಲೆ ಸಿ ಎಂ ಆದ್ಮೇಲೆ ಇವ್ರಿಗೆ ಝಟ್ ಪ್ಲಸ್ ಝೆಡ್ ಭದ್ರತೆ ಯಾವ ಘನಧಾರಿ ಕೆಲಸ ಮಾಡೋವ್ರೆ ಅಂತ ಬಟ್ ಈ ಹಿಂದೆ ಕೂಡ ಕೊಡಲಾಗ್ತಿತ್ತು ಕಾಂಗ್ರೆಸ್ ಸರ್ಕಾರದಲ್ಲದನ್ನು ಕೊ ಕಡಿಮೆ ಮಾಡಿದರು ರೆಡ್ಡಿದಿಂದ ವೈ ಅಂತ ಈಗ ಮತ್ತೆ ಕೊಡಬೇಕು ಅಂತ ಯಾಕೆಂದರೆ ಕಾವೇರಿ ಕಿಚ್ಚಿನಂತೆ ಸಾಕಷ್ಟು ಹೋರಾಟಗಳು ಮತ್ತೊಂದು ಪಾದಯಾತ್ರೆ ಮೆರವಣಿಗೆ ಏನು ಬೇಕಾರಾಗೋದು ಎಲೆಕ್ಷನ್ ಟೈಮಲ್ಲಿ ಸಿ ಎಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಪ್ರತಿನಿಧಿ ಪರಮೇಶ್ವರ್ ಅವರ ಮೇಲೆ ಹಲ್ಲೆ ಆಗಿತ್ತು ಇದನ್ನ ಗಮನಿಸ್ಬೇಕು ಇಟ್ಕೊಳ್ಬೇಕು ಹೀಗಾಗಿ ಸಾಮಾನ್ಯವಾಗಿ ಸಚಿವರುಗಳು ಮೇಲೆ ಈ ಇತರ ಹಲ್ಲೆಗಳಾದಾಗ ಮುಖ್ಯಮಂತ್ರಿ ಆಗಿದ್ದವರಿಗೆ ಭದ್ರತೆಯನ್ನು ಕೊಡಬೇಕನ್ನೋದು ಮನವಿ ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ತಿದೆ ಅಂತ